ಕಲ್ಲಾಪು ಬುರ್ದುಗೋಳಿ ಶ್ರೀ ಗುಳಿಗ ಕೊರಗಜ್ಜ ಉದ್ಭವ ಶಿಲೆ ಆದಿ ಸ್ಥಳಕ್ಕೆ ಕೊರಗಜ್ಜ ಚಿತ್ರತಂಡ ಎಸ್ಎಸ್ಗೆ ತಾವು ನೀಡಿದ ಹರಕೆಯ ಕೋಲದಲ್ಲಿ ಭಾಗವಹಿಸಿತು. ಈ ಸಂದರ್ಭ ಹಿರಿಯ ಸ್ಯಾಂಡಲ್ವುಡ್ ನಟಿಯರಾದ ಶ್ರುತಿ ಮತ್ತು ಭವ್ಯ ಕೂಡ ಭಾಗಿಯಾಗಿ ಅಜ್ಜನ ಕೋಲವನ್ನು ವೀಕ್ಷಿಸಿದರು. ನಟಿ ಭವ್ಯ ಮಾತನಾಡಿ, ಕಳೆದ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೆ. ಈ ಬಾರಿಯೂ ದೈವದ ಇಚ್ಛೆಯಂತೆ ಅದೇ ದಿನ ಭೇಟಿ ನೀಡಿದ್ದೇನೆ. ಕೊರಗಜ್ಜನ ಆಶೀರ್ವಾದ ಮತ್ತು ಪವಾಡದಿಂದ ಇದು ಸಾಧ್ಯವಾಗಿದೆ. ಕೊರಗಜ್ಜನ ಚಿತ್ರದಲ್ಲಿ ಪಂಜಂದಾಯ ಪಾತ್ರ ನಿರ್ವಹಿಸಿರುವೆ. ಅದ್ಭುತ ಕಲಾವಿದರುಗಳನ್ನು ಒಳಗೊಂಡ ಯಶಸ್ಸಿನ ಚಿತ್ರವಾಗಿ ಇದು ಹೊರಹೊಮ್ಮಲಿದೆ. ಚಿತ್ರದ ಪ್ರತಿ ಕೆಲಸ ಕಾರ್ಯಗಳು ಪವಾಡ ರೀತಿಯಲ್ಲಿ ಕೊರಗಜ್ಜನ ದಯೆಯಿಂದ ನಡೆದುಕೊಂಡು ಬಂದಿದೆ ಎಂದರು. ನಟಿ ಶ್ರುತಿ ಮಾತನಾಡಿ, ಹಣ ಇದ್ದವರು ಸಿನಿಮಾ ಮಾಡಲು ಸಾಧ್ಯವಿಲ್ಲ. ದೇವರ ಅನುಗ್ರಹದಿಂದಷ್ಟೇ ಕೊರಗಜ್ಜನ ಸಿನಿಮಾ ಮಾಡಿರುವುದು ಅನುಭವದಿಂದ ಕಂಡು ಬಂದ ಸತ್ಯ. ಚಿತ್ರದ ಶೂಟಿಂಗ್ ಉದ್ದಕ್ಕೂ ಒಳ್ಳೆ ವಿಚಾರಗಳೇ ತುಂಬಿರುವುದು ದೈವದ ಅನುಗ್ರಹ. ತೆರೆಮರೆಯಲ್ಲಿದ್ದ ಕಲಾವಿದರನ್ನು ಕೂಡ ಸೂಕ್ತವಾಗಿ ಸಿನಿಮಾ ತೆಗೆದುಕೊಂಡು ಹೋಗಿದೆ. 2023 ತುಂಬ ನಿರೀಕ್ಷೆಯಲ್ಲಿರುವ ಸಿನಿಮಾಗಳಲ್ಲಿ ಕೊರಗಜ್ಜನ ಚಿತ್ರವೂ ಸೇರಿದೆ ಎಂದು ನಿರ್ದೇಶಕ ಸುಧೀರ್ ರಾಜ್ ಅತ್ತಾವರ ಹೇಳಿದರು. ಭೈರಕ್ಕೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಭವ್ಯ ಮೇಡಮ್ ಅವರು, ಪಂಜಂದಾಯಿ ಮಾಡ್ತಾ ಇದ್ದಾರೆ ಕಬೀರ್ ಬೇಡಿ, ಉದ್ಯಾವರ ಅರಸರ ಪಾತ್ರಗಳು ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ, ಎಲ್ಲ ಹಿರಿಯ ನಟರು. ಇವರೊಟ್ಟಿಗೆ ಕೆಲಸ ಮಾಡಬೇಕಾದ್ರೆ ನಮಗೆ ಭಯ ಇರುತ್ತೆ, ಬಿಕಾಸ್ ಅವರು 100-105 ಸಿನಿಮಾ ಮಾಡಿದವರು. ವಿಷ್ಣುವರ್ಧನು, ಶಂಕರ್ ನಾಗ್, ಮಹಾ ಘಟಾನುಘಟಿಗಳಿಗೊಟ್ಟಿಗೆಲ್ಲ ಕೆಲಸ ಮಾಡಿದಂಥವ್ರ ಜೊತೆ ನಮ್ಮಂಥ ಹೊಸ ನಿರ್ದೇಶಕರು ಕೆಲಸ ಮಾಡಿದಾಗ ಎಲ್ಲೋ ನಮಗೊಂದು ಭಯ ಇರುತ್ತೆ, ಹೇಗೆ ಇವರನ್ನು ಹ್ಯಾಂಡ್ ಮಾಡೋದಂತ. ಬಟ್ ಆ್ಯಂಡ್ ಮೀನ್ ಮೇಲೆ ನಮ್ಗೆ ಅವರಿಂದ ಭಾಳಷ್ಟು ಕಲಿಯುವಂಥ ವಿಚಾರಗಳು ಸಿಗ್ತಾ ಹೋಗುತ್ತೆ. ಭಾಳಷ್ಟು ಅವರು ಇನ್ಪುಟ್ಸ್ ಕೊಡ್ತಾ ಇದ್ದಾರೆ. ಶ್ರುತಿ ಮೇಡಮ್ ಅವರು ಅಷ್ಟೇ, ಪಾತ್ರಕ್ಕೆ ಸಾಕಷ್ಟು. ಆ್ಯಂಡ್ ಶ್ರುತಿ ಮೇಡಮ್ನ ಬಗ್ಗೆ ನಾನು ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ನನ್ನ ಮುಂಚೆ ಒಂದು 4-5 ನಿರ್ದೇಶಕರು ಆಲ್ರೆಡಿ ಅವ್ರಿಗೆ ಕತೆ ಹೇಳಿದಾರಂತೆ. ಆ್ಯಂಡ್ ನಾನು ಏನು ಕತೆ ಹೇಳ್ತಾ ಇದ್ದೇನೆ ಅದನ್ನು ಅವರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಡಿಟರ್ ವಿದ್ಯಾಧರಿಗೆ ಹೇಳ್ತಾ ಇದ್ದಾರಂತೆ, ಇಲ್ಲ ನಿಮ್ಮ ನಿರ್ದೇಶಕರು ಬಂದಿದೆ ಅಂತ. ಬಟ್ ಇವತ್ತಿನವ್ರು ಗೊತ್ತಿಲ್ಲ ಅದು ಯಾವ ನಿರ್ದೇಶಕ ಬಂದು ನನ್ನ ಕಥೆಯನ್ನು ಶ್ರುತಿ ಮೇಡಮ್ಗೆ ಹೇಳಿದಾರಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಭಾಳಷ್ಟು ಜನ ಇಂಡಸ್ಟ್ರಿಯಲ್ಲಿ ಕೇಳಿದ್ದೇನೆ, ಯಾರಾದರೂ ಮೇಡಮ್ ಮನೆಗೆ ಹೋಗಿ ಕತೆ ಹೇಳಿದಾರಂತ. ಬಟ್ ನಾನು ಮಾಡಿದ ಸ್ಕ್ರೀನ್ ಪ್ಲೇ, ನಾನು ಏನು ಮಾಡಿದ್ದೇನೆ ಅದನ್ನು ಯಾರು ಹೇಳಿದ್ದು ಅದು ನಿಜವಾಗ್ಲೂ ಅಂತಾರೆ, ಇಟ್ಸ್ ಲೈಕ್ ಎ ಮಿಸ್ಟ್ರಿ ನನಗೆ, ಅದು ಏನು ಅಂತಲೇ ಗೊತ್ತಾಗ್ತಿಲ್ಲ. ಒಳ್ಳೊಳ್ಳೆ ಆರ್ಟಿಸ್ಟ್ನ ಇದರಲ್ಲಿ ಹಾಕಿದ್ದಾರೆ. ಕಬೀರ್ ಬೇಡಿ ಸರ್ ಇದ್ದಾರೆ, ನಾನೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಪಂಜದ ತಾಯಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಶ್ರುತಿಯವರಿದ್ದಾರೆ, ಎಲ್ಲ ಒಂದು ಒಳ್ಳೊಳ್ಳೆ ಸಂದೀಪ್ ಸುಪರ್ಕರ್ ಇದ್ದಾರೆ. ಹೀಗೆ ಭಾಳಷ್ಟು ಒಳ್ಳೊಳ್ಳೆ ಕಲಾವಿದನ ಕರ್ಕೊಂಡು ಬಂದು ಚಿತ್ರನ ಮಾಡ್ತಿದ್ದಾರೆ ನಮ್ಮ ಡೈರೆಕ್ಟರ್ ಅವರು. ಅವ್ರು ಏನು ಅಂದ್ಕೊಂಡಿದ್ದಾರೋ, ಅವ್ರ ಥಾಟ್ ಆಫ್ ವ್ಯೂ ಅಲ್ಲಿ, ಅವ್ರ ಡ್ರೀಮ್ಸ್ ಏನಿದೆಯೋ ಅದೆಲ್ಲ ಕರೆಕ್ಟಾಗಿ ಅವ್ರಿಗೆ ಅನುಗುಣಿ ಬರ್ತಾ ಇದೆ. ಅವ್ರು ಹೇಳ್ದಂಗೆ ನಮ್ಮ ವಿಕ್ರಮ್ ಸಾರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇದೆಲ್ಲ ಒಂದು ಅಜ್ಜನ ಬ್ಲೆಸ್ಸಿಂಗ್ಸೇ ಇರ್ಬೋದು. ಈ ಸಮಥಿಂಗ್ ಕಂಟಿನ್ಯೂಸ್ ಆಗಿ ಸಮ್ ಮಿರಾಕಲ್ಸ್ ನಡ್ಕೊಂಡು ಬರ್ತಾ ಇದೆ. ಈ ಚಿತ್ರ ಒಂದು ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಈ ಚಿತ್ರದಲ್ಲಿ ಶುರುವಿನಿಂದ ಇಲ್ಲಿಯವರೆಗೆ ಭಗವಂತನ ಅನುಗ್ರಹದಿಂದ ಸಾಕಷ್ಟು ಒಳ್ಳೆಯ ವಿಚಾರಗಳು ಈ ಸಿನಿಮಾಗೆ ಕೂಡ್ತಾ ಹೋಗಿದೆ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ತಂತ್ರಜ್ಞರಿರ್ಬೋದು, ನಿರ್ಮಾಪಕರಿರ್ಬೋದು, ತೆರೆ ಮೇಲಿರುವಂತಹ ಕಲಾವಿದರಿರ್ಬೋದು, ಎಲ್ಲರೂ ಕೂಡ ತುಂಬ ಸೂಕ್ತವಾದಂಥ ಪಾತ್ರಧಾರಿಗಳನ್ನು ಆ ಸಿನಿಮಾನೇ ತಗೊಳ್ತಾ ಹೋಯಿತು ಅಂತ ಹೇಳ್ತೀನಿ. ತುಂಬ ನಿರೀಕ್ಷೆ ಇರುವಂಥ ಸಿನಿಮಾ ಮುಂದಿನ ವರ್ಷ 2024 ಅಂತ ಹಿಂದಿನ ವರ್ಷದಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಹಾಕುವಾಗ ಮುಂದಿನ ವರ್ಷ ತುಂಬ ನಿರೀಕ್ಷೆಯಲ್ಲಿರುವಂಥ ಸಿನಿಮಾ ಪಟ್ಟಿಗೆ ನಮ್ಮ ಕೊರಗಜ್ಜನ ಸಿನಿಮಾ ಕೂಡ ಸೇರಿತ್ತು. ಸೊ ಜನ ತುಂಬ ನಿರೀಕ್ಷೆ ಮಾಡ್ತಾ ಇದ್ದಾರೆ ದೇವರ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ, ಸಿನಿಮಾ ಮೇಕಿಂಗ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಆ ಥರದ ಒಂದು ಸಿನಿಮಾದಲ್ಲಿ ನಾವೆಲ್ಲರೂ ಪಾತ್ರಧಾರಿ ಆಗಿರೋದು ನಮ್ಮ ಭಾಗ್ಯ ಅಂತ ನಾನು ಅನ್ಕೊಳ್ತೀನಿ.